ನಮಸ್ತೆ ಕರುನಾಡು, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಪರಿಸರಕ್ಕೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಕನಸು ಎಲ್ಲರಲ್ಲೂ ಇರುತ್ತೆ. ಆದರೆ ಅದನ್ನು ಮಾಡೋದಕ್ಕೆ ಅವಕಾಶ ಮತ್ತು ನಮಗೆ ಸಮಯ ಎರಡೂ ಸಿಗೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಇವತ್ತಿನ ಬ್ಯುಸಿ ಲೈಫಲ್ಲಿ ನಾವು ಆ ಥರ ಸಿಗಾಕ್ಕೊಂಡಿದ್ದೀವಿ. ನಾವೆಲ್ಲ ಈ ಸಮಾಜಕ್ಕೆ ಸಾಲು ಮರದ ತಿಮ್ಮಕ್ಕನವ್ರ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನೋ ನಾವು ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡುವಂಥ ದೊಡ್ಡ ದಾನಿಗಳು ನಾವಲ್ಲ. ಏನೋ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ನಮಗೆ ನಾವು ಖುಷಿ ಕೊಟ್ಕೊಳ್ಬೋದು. ನಾವು ತಿನ್ನುವಂಥ ಒಂದು ಮಾವಿನ ಹಣ್ಣು ಇಲ್ಲ ಒಂದು ಸೀಬೆಹಣ್ಣು ಏನೋ ಒಂದು ಹಣ್ಣಿನ ಬೀಜ ನಾವು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಬಿಸಾಕೋ ಬದಲು ತೊಗೊಂಡೋಗಿ ಮಣ್ಣಲ್ಲಿ ಇಟ್ಟು ಒಂದೆರಡು ದಿನ ನೀರು ಹಾಕಿ ಅದನ್ನು ಪೋಷಣೆ ಮಾಡಿ, ಆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ನಾಳೆ ದಿವಸ ಅದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗಾಗೋ ಸಂತೋಷ ಇದೆಯಲ್ಲ, ಅದು ಯಾರು ಬೆಲೆ ಕೊಡೋಕ್ಕಾಗಲ್ಲ, ನಾವು ಯಾರು ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಅಂತ ಖುಷಿ ಕೊಡುತ್ತೆ. ಈ ನಾವು ಪರಿಸರಕ್ಕೆ ಒಂದು ಸಣ್ಣ ಕೊಡುಗೆ ನಮ್ಮಿಂದ ಆಗುತ್ತೆ. ಪ್ರತಿಯೊಬ್ಬರು ಈ ಕೆಲಸ ಮಾಡ್ಬೋದು. ಆದರೆ ಎಲ್ಲ ಕಡೆನೂ ಜಾಗ ಸಿಗಲ್ಲ, ಬೇಡ. ಎಲ್ಲೋ ಒಂದು ಕಡೆ ಒಂದು ಒಂದು ರೋಡ್ ಸೈಡಲ್ಲಿ ಹೋಗ್ತಾ ಇರ್ತೀರಾ, ಎಲ್ಲೋ ಒಂದು ಕಡೆ ಬೀಜ ಅದನ್ನ ಹಾಕಿ ಒಂದೆರಡು ದಿನ ನೀವು ಆಫೀಸ್ಗೋ ಸ್ಕೂಲ್ಗೋ ಹೋಗೋ ಟೈಮಲ್ಲಿ ಇರೋ ಬಾಟ್ಲಿರೋ ನೀರನ್ನ ಒಂದೆರಡು ದಿನ ಹಾಕಿ ನೋಡಿ, ಆ ಖುಷಿ ನಿಮಗೆ ಹೆಂಗಿರುತ್ತೆ ಅಂತ. ಹಂಗಂತ ಸಿಕ್ಕ ಸಿಕ್ಕ ಕಡೆ ಎಲ್ಲಂದ್ರೆ ಅಲ್ಲಿ ಗಿಡ ನೆಡೋಕೆ ಹೋಗ್ಬೇಡಿ. ನಾಳೆ ದಿವಸ ಗಿಡ ಬೆಳೆದು ಮರ ಆಗಿ ನಿಂತ್ಕೊಳ್ಳುತ್ತೆ, ಅಲ್ಲಿ ಮೇಲೆಗಡೆ ಎಲ್ಲೋ ಕೆ ಇ ಬಿ ಲೈನ್ ಇರುತ್ತೆ, ಅದಕ್ಕೆ ಟಚ್ ಆಗುತ್ತೆ ಅಂತ ಮತ್ತೆ ಕೆ ಇ ಬಿ ಅವ್ರು ಬಂದು ಅದನ್ನ ಕಡ್ದಾಕ್ತಾರೆ. ಸೊ ಬೆಳೆದು ನಿಂತಿರೋ ಮರನ ಮತ್ತೆ ಕಡ್ದಾಕಿದ ಮೇಲೆ ಅದನ್ನ ನೋಡೋದು ತುಂಬ ನೋವು. ನನ್ನೆಲ್ಲ ಪರಿಸರ ಪ್ರೇಮಿ ಅಣ್ಣ ತಮ್ಮಂದ್ರಲ್ಲೂ ಕೇಳ್ಕೊಳ್ತೀನಿ, ಮತ್ತೆ ಈ ತಪ್ಪು ಆಗದಿರೋ ಥರ ನೋಡ್ಕೊಳ್ಳಿ. ನೋಡಿ, ಇದು ನನ್ನ ಸಂತೋಷ, ಮೈ ಹ್ಯಾಪಿನೆಸ್. ನಾವು ತಿಂದ ಹಣ್ಣನ್ನ ಮಣ್ಣಿಗೆ ಹಾಕಿ ಒಂದೆರಡು ದಿನ ನೀರು ಹಾಕಿರೋದಕ್ಕೆ ಅದು ಕೊಡ್ತಾ ಇರೋ ಸಂತೋಷ, ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದನ್ನು ನೋಡಿದಾಗೆಲ್ಲ ಎಷ್ಟು ಖುಷಿಯಾಗುತ್ತೆ. ಒಂದು ಸ್ಯಾಟಿಸ್ಫೈಡ್ ವರ್ಕ್ ಅಂತ ಅನಿಸುತ್ತೆ ನಮಗೆ. ಇದೆಲ್ಲ ನಾವು ಎಲ್ಲೋ ನರ್ಸರಿಯಿಂದ ತಂದು ನೆಟ್ಟಿರುವಂಥ ಗಿಡಗಳೆಲ್ಲ, ನಾವು ಬೀಜಗಳನ್ನ ನೆಟ್ಟು ಅದರಿಂದ ಬಂದಿರೋಂಥ ಗಿಡಗಳು ಇನ್ನೊಂದು ಎರಡು ಮೂರು ವರ್ಷ ಅದು ನಾಲ್ಕು ಜನಕ್ಕೆ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ. ಆವಾಗ ಈ ಸಂತೋಷ ಬಡ್ಡಿ ಸಮೇತ ನನಗೆ ರಿಟರ್ನ್ ಸಿಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ನಾವೆಲ್ಲರೂ ಸರಿ ಒಂದು ಒಳ್ಳೆ ಕೆಲಸ ಮಾಡೋಣ, ನಮಗೆ ನಾವು ಖುಷಿ ಹುಡ್ಕೋ ಕೆಲಸ ಮಾಡೋಣ. ಬಿ ಹೆಲ್ದಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಜೈ ಹಿಂದ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.